ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಕುಮಾರಿ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಕರಿಮನ್ನಡಿ ಪಂಚಾಯತಿ. ಎಷ್ಟು ಮತಗಳ ಅಂತರದಿಂದ ಜಯ ಸಾಧಿಸಿದ್ದೀರಾ ಈ ಬಾರಿ? ನಾವು ಆಯ್ಕೆ ಆಗಿರೋದು ಇನಾಮಿನೇಷನ್ ಆಗಿ. ಯಾವ ಪಕ್ಷದ ಬೆಂಬಲಿತರಾಗಿದ್ದೀರಿ ತಾವು? ಕಾಂಗ್ರೆಸ್ ಪಕ್ಷ. ಸರ್, ಏನಾಗ್ಬೇಕು? ಯಜಮಾನ್ರು. ನಿಮ್ಮ ತಂದೆ ತಾಯಿ ಹೆಸರು? ತಂದೆ ತಾಯಿ ಎಂಟಮ್ಮ, ಅಣ್ಣ ಸರ್. ನೀವೆಷ್ಟು ಜನ ಮಕ್ಕಳು? ನಾವು 9 ಜನ. 9 ಜನ. ನೀವೆಷ್ಟನೇ ಅವರು? ನಾವು 8ನೇ ಅವರು. 8ನೇ ಅವರು. ಸರ್ ನಮಸ್ಕಾರ. ಮೇಡಮ್, ಫಸ್ಟ್ನೇ ಬಾರಿನೇ ನಿಂತು ಫಸ್ಟ್ನೇ ಬಾರಿನೇ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ, ಹೇಗೆ ಅನ್ನಿಸ್ತಿದೆ ಸರ್ ತಮಗೆ? ನಮಗೆ ಏನಪ್ಪ ಅಂದ್ರೆ ಸಂತೋಷನೇ. ಈಗ ಯಾಕೆ ಅಂತಂದ್ರೆ ಇದೇ ಫಸ್ಟ್ ಬಾರಿ ನಿಂತಿರೋದ್ರಿಂದ ಅವಿರೋಧಾಗ ಆಯ್ಕೆ ಆಗದೆ ಅಂತಂದ್ರೆ ಅಂತರ್ಗೂ ಒಂದು ಇದಲ್ವಾ, ಖುಷಿ ಇದೆ, ಖುಷಿ ಆಗಿದೆ. ತಮ್ಮ ಗ್ರಾಮದಲ್ಲಿ ಏನೇನ್ ಸಮಸ್ಯೆಗಳಿದೆ ಸರ್? ಸಮಸ್ಯೆಗಳು ಬೇಜಾನಿದೆ, ಅದೆಲ್ಲಾನು ಈಗ ನಾವು ಮಾಡ್ಬೇಕು ಅಂತ ನಮ್ಮನ್ನ ಜನ ಆಯ್ಕೆ ಮಾಡಿದ್ದಾರೆ. ಏನೇನ್ ಕೆಲ್ಸಗಳು ಪೆಂಡಿಂಗ್ ಇದೆ ಈಗ ನೀವು ಸಡನ್ ಆಗಿ ಮಾಡೋದು? ದೇವಸ್ಥಾನ ಐತೆ, ಮತ್ತೆ ಡ್ರೈನೇಜ್ಗಳೈತೆ, ಅವೆಲ್ಲಾನು ಮಾಡಿಸ್ಬೇಕು. ಆಮೇಲೆ 7 ಊರು ಐತೆ, 7 ಊರಲ್ಲಿ ಏನೇನ್ ಸಮಸ್ಯೆಗಳು ಅವೆಲ್ಲಾನು ನೋಡ್ಬೇಕು. ಸ್ವಚ್ಛತೆ ಬಗ್ಗೆ ಹೇಗಾರು ಮೂಡಿಸಿದೀರಾ ತಮ್ಮ ಗ್ರಾಮದಲ್ಲಿ? ಸ್ವಚ್ಛತೆ ಈಗ ಇನ್ನೂ ಏನು ನಮ್ಗೆ ಅಧಿಕಾರಕ್ಕೆ ಬಂದಿಲ್ಲ, ಮಾರ್ಚ್ ತಿಂಗಳಿಂದ ಮಾಡಿಸ್ಬೇಕು. ಕುಡಿಯ ನೀರಿನ ವ್ಯವಸ್ಥೆ ಹೇಗಿದೆ ಸರ್? ಅದೆಲ್ಲ ಎಲ್ಲ ಚೆನ್ನಾಗಿದೆ. ನೀವು ಕೂಡ ರೈತರಾಗಿದ್ದೀರಾ, ರೈತರ ಕಷ್ಟ ನಿಮಗೂ ಗೊತ್ತಿದೆ. ಈ ಮುಖಾಂತರ ಸರ್ಕಾರ ಕೇಳೋದಾದ್ರೆ ರೈತರ ಪರವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ರೈತರಿಗೆ ಅಂತಂದ್ರೆ ಈಗ ಸಮಸ್ಯೆಗಳು, ಈಗ ನಮ್ಗೆ ಬರೋ ಇವು ಕೆಲಸ ಕಾರ್ಯಗಳು ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ, ನಾವು ಮಾಡಿರೋ ಬೆಳೆಗಳಿಗೆ ಕರೆಕ್ಟ್ ಬೆಲೆ ಸಿಗ್ತಾ ಇಲ್ಲ. ಅದ್ರಲ್ಲೇ ಒಂದ್ ಮಾಡ್ತೀನಿ ಅಂತಂದ್ರೆ ಇನ್ನೊಂದ್ ಆಗಿರ್ತದೆ, ಒಂದ್ ಲಾಸ್ ಆಯ್ತದೆ, ಒಂದ್ ಆದಾಯ ಆಯ್ತದೆ. ಅದ್ರಲ್ಲೂ ಆದಾಯ ಆಗಿದ್ರಲ್ಲೂ ನಮ್ಗೆ ಸಾಕಷ್ಟು ಬೆಲೆ ಸಿಗ್ತಾ ಇಲ್ಲ, ಅದರಿಂದ ಲಾಸ್ ಆಯ್ತದೆ. ಲಾಸ್ ಆದ್ರೂ ನಾವು ಜಮೀನಲ್ಲಿ ಮಾಡೋ ಬೆಳೆ ಬಿಡಂಗಿಲ್ಲ, ಮಾಡ್ತಾ ಇರ್ಬೇಕು. ಸರ್, ಈಗ ತಮ್ಮ ಗ್ರಾಮದಲ್ಲಿ ಸ್ಕೂಲ್ ಇದೆಯಾ? ಸ್ಕೂಲ್ ಐತೆ. ಸ್ಕೂಲ್ಗೆ ಹೇಗೆ ಒತ್ತು ಕೊಡ್ತಾ ಇದ್ದೀರಾ ತಮ್ಮ ಪಂಚಾಯತಿ ವತಿಯಿಂದ ಸ್ಕೂಲ್ಗಳಿಗೆ? ಸ್ಕೂಲ್ಗಳಿಗೆ ಅಂತಂದ್ರೆ ಈಗ ಏನು ಅಂತಂದ್ರೆ ನಾವು ಏನು ಕೊಡ್ತಾ ಇಲ್ಲ. ಅಂದ್ರೆ ಗ್ರಾಮ ಪಂಚಾಯತಿ ವತಿಯಿಂದ ಏನೇನ್ ಮಾಡಿಸೋದ್ ಪೆಂಡಿಂಗ್ ಇದೆ ಸ್ಕೂಲ್ಗಳ? ಅಲ್ಲಿ ಸ್ಕೂಲಲ್ಲಿ ಈಗ ಬೇರೆ ಅಡುಗೆ ಮನೆ ಒಂದು ಮಾಡಿಸ್ಬೇಕು, ಆಮೇಲೆ ಇದು ಬಾತ್ರೂಮ್ಗಳು ಅವೆಲ್ಲ ಹೋಗಿದೆ, ಅವೆಲ್ಲ ರೆಡಿ ಮಾಡಿಸ್ಬೇಕು. ರೆಡಿಯಾಗಿದೆ, ಅವಕ್ಕೆಲ್ಲ ಪೈಂಟ್ ಮಾಡಿಸ್ಬೇಕು ಇವಾಗ ಹೊಸದಾಗಿ. ಈಗ ಹೊಸದಾಗೆಲ್ಲನೂ ರೆಡಿ ಮಾಡಿಸ್ಬೇಕು. ಮುಂದಿನ ದಿನಗಳಲ್ಲೂ ತಾವು ರಾಜಕೀಯನ ಮುಂದುವರಿಸ್ಬೇಕು ಅನ್ಕೊಂಡಿದ್ದೀರಾ? ಮುಂದಿನ ದಿನಗಳಲ್ಲಿ ಮೇಲ್ಮಟ್ಟಕ್ಕೆ ಹೋಗಕ್ಕೆ ಇಷ್ಟಪಡ್ತೀರಾ? ಸರ್, ಈಗ ಮಹಿಳೆಯರಿಗೆ, ತಮ್ಮ ಗ್ರಾಮದ ಮಹಿಳೆಯರಿಗೆ ಏನೇನು ಗ್ರಾಮ ಪಂಚಾಯತಿ ಕಡೆಯಿಂದ ಸವಲತ್ತುಗಳನ್ನ ಮಾಡ್ಬೇಕು ಅನ್ಕೊಂಡಿದ್ರ, ಅಂದ್ರೆ ಹೊಲಿಗೆ ಯಂತ್ರ, ಆಮೇಲೆ ಟ್ರೈನಿಂಗ್ ಗಳು ಕೊಡ್ಸೋ ಅಂತದ್ದು ಯಾವ್ದು ಮಾಡಿಸ್ಬೇಕು ಅನ್ಕೊಂಡಿದ್ರ?
ಈಗ ಅಲ್ಲಿ ಪಂಚಾಯತಿ ಕಡೆಯಿಂದ ಏನೇನು ಸಿಗ್ತದೆ ಸೌಲಭ್ಯ ಮಹಿಳೆಯವ್ರಿಗೆ, ಅವರೆಲ್ಲಾರು ಏನು ಬರ್ತದೆ ಅದೆಲ್ಲನೂ ನಾವು ಅವರು ಕೇಳಿ ತಿಳಿ ಪಡೆದು ಮಾಡಿಸ್ಬೇಕು. ಹ್ಮ್ ಸರ್, ಈಗ ಎಜುಕೇಶನ್ ಮುಖ್ಯನಾ ಗ್ರಾಮ ಪಂಚಾಯತಿ ವ್ಯವಸ್ಥೆಗೆ? ಏನು ಓದಿರ್ಬೇಕು ಅಂತೀರಿ ಗ್ರಾಮ ಪಂಚಾಯತಿ ಲೆವೆಲ್ಗೆ? ಗ್ರಾಮ ಪಂಚಾಯತಿ ಲೆವೆಲ್ಗೆ ಅಂತಂದ್ರೆ ಓದ್ಲೇಬೇಕು ಅಂತೇನಿಲ್ಲ, ರಾಜಕೀಯದಲ್ಲಿ ಓದ್ಲೇಬೇಕು ಅಂತೇನಿಲ್ಲ, ಅಂದ್ರೂ ಓದಿದ್ರೆ ಒಳ್ಳೇದು. ಯಾಕೆಂದ್ರೆ ಅಲ್ಲಿ ತಿಳುವಳಿಕೆ ಅವ್ರು ಹೇಳುವಾಗ ಮಾಡುವಾಗ ನಮ್ಗೆ ತಿಳುವಳಿಕೆ ಬರ್ಬೇಕು ಅಂದ್ರೆ ಓದಿರ್ಬೇಕು ಅಲ್ಪ ಸ್ವಲ್ಪ. ಆದ್ರೂ ಯಾವ ಪಕ್ಷನ ಬೆಂಬಲಿಸ್ತೀರಿ? ನಾವು ಕಾಂಗ್ರೆಸ್. ಕಾಂಗ್ರೆಸ್ನ ಯಾವ ತತ್ವಗಳನ್ನ ತಾವು ಅಳವಡಿಸ್ಕೊಂಡಿದ್ದೀರಾ? ತತ್ವಗಳು ಅಂದ್ರೆ ಒಂದು ಬಡವ್ರಿಗೆ ಒಳ್ಳೇದ್ ಮಾಡೋದು, ಬಡವ್ರಿಗೆ ಒಳ್ಳೇದಾಗಬೇಕು, ಬಡವ್ರಿಗೆ ಒಳ್ಳೇದಾಗಬೇಕು. ನಾವು ಯಾರ್ಯಾರಿಗೆ ಏನೇನ್ ಮಾಡ್ಬೇಕು ಅವರು ಕೊಟ್ಟಿದ್ರೆ ಅವ್ರಿಗೆ ಅದೇ ಇಷ್ಟ ಆಗಿ ಜನಗಳಿಗೂ ಕೊಟ್ಟವ್ರೆ ಅಂತ ಅಂದ್ರೆ ಇಷ್ಟ ಆಗ್ಬೇಕು, ಅವ್ರು ಕೊಟ್ಟವ್ರೆ ಪರವಾಗಿಲ್ಲ ಅಂತ ಹೇಳ್ಬೇಕು. ತಮ್ಮ ಗ್ರಾಮಸ್ಥರು ಆಯ್ಕೆ ಮಾಡಿ ಗೆಲ್ಸ್ಕೊಟ್ಟಿದ್ದಾರೆ, ಅವ್ರಿಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವ್ರಿಗೆ ತುಂಬಾ ಹೃದಯದಿಂದ ನಾವು ಸಂತೋಷ ಪಡಿಸ್ಬೇಕು ಈಗ ಅವ್ರಿಗೆ. ಯಾಕೆಂತಂದ್ರೆ ಅವರು ಅವತ್ತು ನಾನು ನಿಂತ್ಕೊಳ್ಳಕ್ಕಿಲ್ಲ ಅಂತಂದ್ರು ಒತ್ತಾಯ ಮಾಡಿ ನಮ್ಮನ್ನ ನಿಲ್ಸಿ ಅವಿರೋಧ ಆಯ್ಕೆ ಮಾಡೋರು ಅಂತ ಅಂದ್ರೆ ನಮ್ಗೆ ಭಾರಿ ಹೆಮ್ಮೆ. ಸರ್, ಈಗ ತಮ್ಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದಾರ? ಈಗ ನಮ್ಗೆ ಎಮ್ ಎಲ್ ಎ ಮಂಜಣ್ಣ ಒಬ್ರು ಬಿಟ್ರೆ ಯಾರು ಇಲ್ಲ ಇಲ್ಲಿ. ಅವ್ರಿಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರು ಯಾವಾಗ್ಲೂ ನಮ್ಗೆ ಬೆಂಬಲವಾಗಿರ್ತಾರೆ ಮೇಡಮ್, ಅವ್ರು ಯಾವಾಗ್ಲೂ ನಾವ್ ಯಾವಾಗ ಹೋದ್ರು ಯಾಕೆ ಬಂದ್ರಿ ಅಂತ ಕೇಳಕ್ಕಿಲ್ಲ. ಒಂದ್ ಕಷ್ಟಕ್ಕೆ ಹೋಗ್ಲಿ ಸುಖಕ್ಕೆ ಹೋಗ್ಲಿ ಎಲ್ಲದಕ್ಕೂ ಈಗ ಬಂದ್ರೆ ಬನ್ನಿ ಅಂತ ಹೇಳ್ತಾರೆ. ಯಾವ್ದನ್ನ ನಾವು ಹಿಂದಕ್ಕೆ ಅವರು ಮಕ ಬೇಜಾರು ಮಾಡ್ಕೊಳ್ಳೋದಾಗಲಿ, ಈ ದೊಡ್ಡವ್ರು ಬಂದ್ರು ಅಂತ ಒಂಥರ ಆಗ್ಲಿ, ಚಿಕ್ಕವ್ರು ಬಂದ್ರು ಅಂತಾರ ಆಗ್ಲಿ, ಏನಿಲ್ಲ, ಎಲ್ಲರೂ ಒಂದೇ ಸಮ ಕಾಣ್ತಾರೆ. ಓಕೆ ಸರ್, ಕಡೆಯದಾಗಿ ತಮ್ಮ ಗ್ರಾಮಸ್ಥರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಮುಖಾಂತರ? ನಮ್ ಗ್ರಾಮಸ್ಥರಿಗೆ ಯಾವಾಗ್ಲೂ ತುಂಬಾ ಇಷ್ಟಪಡ್ತೀವಿ ಮೇಡಮ್, ಅಂದ್ರೆ ಕೆಲಸ ಕಾರ್ಯಗಳು ಮಾಡೋ ಮುಖಾಂತರ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತು ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.